ಹಾಯ್ ಎಲ್ರಿಗೂ, ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾವು ಬದನೆಕಾಯಿಯ ಉಪ್ಪು ಕರಿ ಮಾಡುವ. ನಾನಿಲ್ಲಿ ಒಂದು ಬದನೆಕಾಯಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೇನೆ. ಈಗ ಇದನ್ನು ಕಟ್ ಮಾಡಿಕೊಳ್ತೇನೆ. ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು ಇದನ್ನು. ಆಗ ಅದರ ಕಹಿ ಅಂಶ ಎಲ್ಲ ಹೋಗ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಇಂಥದ್ದು ಕ್ರಿಮಿ ಇದ್ದರೆ ಅದೆಲ್ಲ ಹೋಗ್ತದೆ. ಚೆನ್ನಾಗಿ ನೀರಲ್ಲಿ ಮುಳುಗಿಸ್ಕೊಳ್ಬೇಕು ಉಪ್ಪು ಹಾಕಿದ ನಂತರ. ನೋಡಿ, ಕಲರ್ ಸಹ ಚೆನ್ನಾಗಿ ಬಂದಿದೆ. ಇಲ್ಲದ್ರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತದೆ ನೀರಲ್ಲಿ ಹಾಕದಿದ್ದರೆ, ಮತ್ತು ಕಹಿ ಅಂಶ ಇರ್ತದೆ ಅದರಲ್ಲಿ. ಈಗ ನಾನೊಂದು ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿಕೊಂಡಿದೆ. ನಿಮ್ಮಲ್ಲಿ ಯಾವುದು ಆಯಿಲ್ ಉಂಟು ಅದನ್ನು ಸೇರಿಸ್ಕೊಳ್ಳಿ. ಸಾಸಿವೆ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ಕಟ್ ಮಾಡಿಟ್ಕೊಂಡ 2 ಒಣಮೆಣಸಿನಕಾಯಿ, ಹಾಗೆ ಬೇವು ಸೊಪ್ಪು, ಕರಿಬೇವು. ಖಾರಕ್ಕೆ 2 ಹಸಿಮೆಣಸಿನಕಾಯಿ ಸೇರಿಸಿಕೊಳ್ಳುವ. ಇದನ್ನೀಗ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಳುವ. ಉದ್ದಿನ ಬೇಳೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು. ಒಗ್ಗರಣೆ ಗಮ್ ಅಂತ ಪರಿಮಳ ಬರ್ತದೆ ಆಗ. ಈ ಟೈಮಲ್ಲಿ ನಾವು ಕಟ್ ಮಾಡಿದ ಬದನೆಕಾಯಿಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡುವ. ನಾನಿಲ್ಲಿ 1/4 ಸ್ಪೂನ್ನಷ್ಟು ಹಾಕಿದ್ದೇನೆ, ಕಡಿಮೆ ಆದರೆ ಆಮೇಲೆ ಸೇರಿಸ್ಕೊಳ್ಬೋದು. ಚಿಟಿಕೆ ಅರಶಿನ. ಬದನೆಕಾಯಲ್ಲಿ ಸ್ವಲ್ಪ ನಂಜಿನ ಅಂಶ ಇರ್ತದೆ, ಅದು ನಿವಾರಣೆ ಆಗ್ತದೆ ಅರಶಿನ ಹಾಕ್ಕೊಂಡ್ರೆ. ಮತ್ತು ಒಳ್ಳೆಯ ಕಲರ್ ಕೂಡ ಬರ್ತದೆ. ಈಗ ನಾನು ಸ್ವಲ್ಪ ಹುಳಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ 1/2 ಗ್ಲಾಸ್ ನೀರು ಆ್ಯಡ್ ಮಾಡಿ ಲಿಡ್ ಮುಚ್ಚಿ ಬಿಡುವ. ಜಾಸ್ತಿ ನೀರು ಹಾಕೋದು ಬೇಡ. ನೋಡಿ, ಈಗ ಈ ಹಂತದಲ್ಲಿ ಬೆಂದಿದೆ. ಉಪ್ಪು ಕಡಿಮೆ ಇದ್ದರೆ ಈಗ ಆ್ಯಡ್ ಮಾಡಿಕೊಳ್ಬೋದು. ನಾನು ತುರಿದಿಟ್ಟ ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ ಇದಕ್ಕೀಗ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಲೆಡ್ ಮುಚ್ಚಿ ಬೇಯಿಸಿಕೊಳ್ಳುವ. ಬೇಯುವಾಗ 1 ತುಂಡು ಬೆಲ್ಲ ಸೇರಿಸಿದ್ದೇನೆ. ಅದು ಸ್ಕಿಪ್ ಆಗಿದೆ ವಿಡಿಯೋ. ನೋಡಿ, ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ. ರುಚಿ ರುಚಿಯಾದ ಬದನೆಕಾಯಿ ಉಪ್ಪು ಕರಿ ರೆಡಿಯಾಯಿತು. ಕುಚ್ಚಲಕ್ಕಿ ಅನ್ನದೊಂದಿಗೆ ಸೂಪರ್ ಕಾಂಬಿನೇಷನ್ ಇದು. ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.